ಅದರಲ್ಲಿ ಮೊದಲು ಭಕ್ತಿ ವಿಧಾನ ಯೋಗ ಅಂತ ಮೊದಲು ಭಕ್ತಿ ಅಂದ್ರೆ ಏನು ಅಂತ ಡೆಫಿನಿಷನ್ ನೋಡಿ ನಮ್ಮ ಭಕ್ತಿ ಅಂದ್ರೆ ಭಕ್ತಿ ದೇವರನ್ನು ಭಕ್ತಿ ಮಾಡೋದು ಪ್ರೀತಿಸುವುದು ಏನೋ ಹೇಳ್ತೇವೆ ನಾವು ಅದು ನಿಜವಾದಂತಹ ಭಕ್ತಿ ಅಂದ್ರೆ ಏನು ಆ ಭಕ್ತಿಯ ಒಂದು ಉತ್ಕಟಾವಸ್ಥೆ ಅಂದರೆ ಏನು ಅದಕ್ಕೆ ಅವರಂತಾರೆ ದೇವಾನಾಂ ಗುಣಲಿಂಗಾನಾಂ ಆನುಶ್ರವಿಕ ಕರ್ಮಣಾಂ ಅವರು ಹೇಳತಕ್ಕಂಥ ಒಂದೊಂದು ಶಬ್ದ ಗಮನಿಸಿ ಅವನು ಸತ್ವ ಏವ ಏಕ ಮನಸ್ಸಃ ವೃತ್ತಿ ಸ್ವಾಭಾವಿಕೀತು ಯ ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧರ್ ಗರಿಯಸ್ಯ ಇತ್ತು ಭಕ್ತಿ ನಿಜವಾದ ಭಕ್ತಿ ಅಂದರೆ ಇದು ಅಂತ ಏನು ಅಂದರೆ ನಮ್ಮ ನಿಮ್ಮದಲ್ಲರಿ ಅನ್ನೋದು ಮತ್ತು ದೇವಾನಾಂ ಭಕ್ತಿ ದೇವತೆಗಳು ಪರದೇವತೆಯಾದ ಭಗವಂತನನ್ನು ಮಾಡುವ ಭಕ್ತಿ ಉಂಟಲ್ಲ ಅದು ನಿಜವಾದ ಭಕ್ತಿ ಶ್ರೇಷ್ಠವಾದ ಭಕ್ತಿ ಯಾಕೆಂದರೆ ನಮ್ಮ ಭಕ್ತಿ ಎಲ್ಲ ಆಪತ್ತು ಬಂದಾಗ ದೇವ್ರ ನೆನಪಾಗುತ್ತೆ ಹರಕೆ ಹೊತ್ತುಕೊಳ್ತೇವೆ ಅಷ್ಟೇ ನಮ್ಮಲ್ಲಿ ಸಹಜ ಸ್ವಾಭಾವಿಕಿ ಒಂದು ಆ ಭಕ್ತಿ ಸ್ವಾಭಾವಿಕವಾಗಿರಬೇಕು ಹೇಗೆ ಅಂದರೆ ನಮಗೆ ನಮ್ಮ ಮನೆಯ ಬಂಧುಗಳು ಹೆಂಡತಿ ಮಕ್ಕಳಲ್ಲಿ ಪ್ರೀತಿ ಅನ್ನೋದು ಸ್ವಾಭಾವಿಕ ಇರುತ್ತಲ್ಲ ಆ ಥರದ ಸ್ವಾಭಾವಿಕವಾದ ಪ್ರೀತಿ ಇರಬೇಕು ಅದು ಅಷ್ಟೂ ಅಲ್ಲ ನಮ್ಮ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಉಂಟಲ್ವಾ ಅದಕ್ಕೊಂದು ನಿಮಿತ್ತ ಇದೆ ಅನಿಮಿತ್ತ ಅಲ್ಲ ಹೆಂಡತಿ ಇದು ಯಾಜ್ಞವಲ್ಕರು ಹೇಳಿದಾಗೆ ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ ಯಾಕೆಂದರೆ ಅವನಿಂದ ಪ್ರೊಟೆಕ್ಷನ್ ಸಿಗುತ್ತೆ ಅನ್ನೋದಕ್ಕೆ ಒಂದು ಸ್ವಾರ್ಥ ಇದೆ ಅದರಲ್ಲಿ ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ ಅವಳಿಂದ ತನಗೆ ಸುಖ ಸಿಗುತ್ತದೆ ಅನ್ನೋದಕ್ಕೋಸ್ಕರ ಮಕ್ಕಳನ್ನು ಗಂಡ ಹೆಂಡತಿ ಇಬ್ಬರು ಪ್ರೀತಿಸ್ತಾರೆ ವಾರ್ಧಕ್ಯದಲ್ಲಿ ಪೆನ್ಷನ್ನು ಅವರ ದುಡ್ಡಿನಿಂದ ಬದುಕಲಿಕ್ಕಾಗತ್ತೆ ಅನ್ನೋದಕ್ಕೋಸ್ಕರ ಅಂದರೆ ಪ್ರತಿಯೊಂದು ಪ್ರೀತಿಯ ಹಿಂದೆ ಒಂದು ನಿಮಿತ್ತ ಇದೆ ಸ್ವಾರ್ಥ ಇದೆ ನಿಮಿತ್ತ ನಿಸ್ವಾರ್ಥವಾದ ಪ್ರೀತಿ ಲೋಕದಲ್ಲಿ ಇಲ್ಲ ಸಾಮಾನ್ಯವಾಗಿ ತಾಯಿಯ ಪ್ರೀತಿ ಅಂತ ಹೇಳ್ತಾರೆ ಅದರಲ್ಲಿಯೂ ಸ್ವಾರ್ಥ ಇದೆ ಮಗು ತನ್ನನ್ನು ಮುಂದೆ ನೋಡಿಕೊಳ್ಳುತ್ತೆ ಅನ್ನೋ ಒಂದು ಸ್ವಾರ್ಥ ಇದೆ ಹಾಗಾಗಿ ನಿಸ್ವಾರ್ಥವಾದ ಪ್ರೀತಿ ಸ್ವಾಭಾವಿಕವಾದ ಪ್ರೀತಿ ಅದು ಎಲ್ಲಿದೆ ಲೋಕದಲ್ಲಿ ಇಲ್ಲ ಅದು ಸ್ವಾಭಾವಿಕ ಪ್ರೀತಿ ಇಲ್ಲ ನಮ್ಮದು ಪ್ರೀತಿ ಅಂದರೆ ದೇವರಿಗೆ ಸುತ್ತ ಬರ್ತಾರೆ ಅದಕ್ಕೆ ಹೇಳಿಕೊಳ್ತಾರೆ ಎಲ್ಲ ಆಗಿ ಕೆಲಸ ಆಗಲಿಲ್ಲ ಏನಾಗುತ್ತೆ ರೀ ನಿಮ್ಮ ದೇವರನ್ನು ನಂಬಿ ಸುಮ್ಮನೆ ಅನ್ನೋ ಅನ್ಸುರು ಮಾಡ್ದ ಇವ್ರು ಹೇಳಿದ ಹಾಗೆ ಕೇಳುವ ದೇವರಿದ್ದರೆ ಮಾತ್ರ ಇವರಿಗೆ ಭಕ್ತಿ ಇವರು ಮಳೆಗಾಲದಲ್ಲಿ ಮಗಳ ಮದುವೆ ನಿಶ್ಚಯ ಆಗಿದೆ ಮಳೆ ಬರಬಾರ್ದು ಬಂದರೆ ಆ ದೇವರ ಉಪಯೋಗ ಇಲ್ಲ ನಮ್ಮ ಭಕ್ತಿಯಲ್ಲಿ ಪೂರ್ತಿ ಒಂದು ಕೆಟ್ಟ ಸ್ವಾರ್ಥ ಇದೆ ಒಳ್ಳೆಯ ಸ್ವಾರ್ಥ ಕೂಡ ಅಲ್ಲ ಅದು ಅದು ಅನಿಮಿತ್ತ ಆಗಿರಬೇಕು ಸ್ವಾಭಾವಿಕ ಸಹಜವಾಗಿರಬೇಕು ಅಂಥ ಪ್ರೀತಿ ಲೋಕದಲ್ಲೇ ಇಲ್ಲ ಲೋಕದಲ್ಲಿ ಸಾಮಾನ್ಯವಾಗಿ ಅಂಥ ಪ್ರೀತಿ ನೋಡಲಿ ಸಿಗೋಲ್ಲ ಮತ್ತು ಎಲ್ಲಿ ನಿಜವಾಗಿ ಕಾರಣ ಇಲ್ಲದೆ ನಿಷ್ಕಾರಣವಾಗಿ ಸಹಜವಾಗಿ ಭಗವಂತನನ್ನು ಪ್ರೀತಿಸುವವರು ಬ್ರಹ್ಮಾದಿ ದೇವತೆಗಳು ಮಾತ್ರ ಅವರಲ್ಲಿ ಕೆಳಕೆಳಕೆಳಕೆ ಬರುವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾರೆ ನಿಶ್ಚಿತ ದೇವಾನಾಂ ಭಕ್ತಿ ಎಂದರು ಅನಿಮಿತ್ತ ಭಗವತಿ ಭಕ್ತಿ ಅಲ್ಲಪ್ಪ ಆ ದೇವತೆಗಳು ಅಂದರೆ ಯಾರು ನಮಗೆ ಪರಿಚಯ ಇಲ್ಲಲ್ಲ ಅವರದು ದೇವತೆಗಳ ಪರಿಚಯ ಆಗಬೇಕಲ್ವ ಪರಿಚಯ ಇಲ್ವಾ ನಿಮಗೆ ಉಂಟಪ್ಪ ಅಂತಾರೆ ಅವರು ಎಲ್ಲರಿ ಇದೆ ಗುಣಲಿಂಗ ನಿಮಗೆ ಗುಣಗಳು ಅಂದರೆ ಇಂದ್ರಿಯಗಳು ಕಣ್ಣು ಕಣ್ಣಿನಿಂದ ನೋಡಿದಾಗ ಕಾಣುತ್ತೆ ಯಾರು ಕಾಣುವಂತೆ ಮಾಡಿದ್ದು ಆ ಗುಣ ಅಲ್ಲಿ ಆ ಕಾಣುವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಗುಣಗಳುಂಟಲ್ಲ ಅದರ ಅರಿವು ಕೊಡುವವರೇ ದೇವತೆಗಳು ಗುಣಲಿಂಗ ಈ ಶಬ್ದ ಸ್ಪರ್ಶ ರೂಪರಸ ಗಂಧ ಪಂಚ ಗುಣಗಳಿವೆ ವಿಷಯಗಳು ಪ್ರಪಂಚ ಇರೋದೇ ಐದು ಐದು ಇಂದ್ರಿಯಗಳಿಗೆ ಐದು ಶಬ್ದ ಸ್ಪರ್ಶ ರೂಪರಸ ಗಂಧ ಈ ಶಬ್ದ ನಿಮಗೆ ಕೇಳಿಸುತ್ತಲ್ಲ ನಾವು ಹೇಳ್ತೇವೆ ನನ್ನ ಕಿವಿಗೆ ಬಿತ್ತು ಅಂತ ಎಲ್ಲಿಂದ ಬೀಳೋದು ಅದು ಬಿದ್ದದ್ದು ಅಂದ ಅದು ನಿಮಗೆ ಅದರ ಸೌಂಡಿನ ಅರಿವು ಬರುವುದು ಹೇಗೆ ಯಾಕೆಂದರೆ ಕಿವುಡರು ಇರ್ತಾರೆ ಅವರಿಗೆ ಕಿವಿ ಎಲ್ಲ ಇರುತ್ತೆ ಆಕಾರ ಇರುತ್ತೆ ಅದು ಏನು ಕೇಳೋಲ್ಲ ಅವರಿಗೆ ಯಾಕೆ ಕೇಳೋಲ್ಲ ಈಗ ನಮ್ಮ ಶಕ್ತಿಯಿಂದಲೇ ಒಳಗಿಂದ ಆತ್ಮ ಇದೆ ಅದು ಕೇಳುತ್ತೆ ಅಂತಂದರೆ ಕಿವುಡರಿಗೆ ಯಾಕೆ ಕೇಳೋಲ್ಲ ಕುರುಡರಿಗೆ ಯಾಕೆ ಕಾಣೋಲ್ಲ ಅರೆ ಆ ಕಣ್ಣು ಎಲ್ಲಿಂದ ಬಂತು ಕಣ್ಣಿನ ನೋಡುವ ಶಕ್ತಿ ಯಾರು ಕೊಟ್ಟರು ಇದನ್ನೆಲ್ಲ ಯೋಚನೆ ಮಾಡಿದರೆ ಇದು ನಮ್ಮ ಕೈಲಿಲ್ಲ ಸ್ವಾಮಿ ಯಾವುದೋ ಬೇರೆ ಹೊರಗಿನಂದಿದ್ದು ನಾವೇನು ಕಣ್ಣು ಹುಟ್ಟುವಾಗ ನೋಡ್ಲಿಕ್ಕೆ ಬೇಕು ಅಂತ ಹಿಡ್ಕೊಂಡು ಬರಲಿಲ್ಲ ಕೇಳಲಿಕ್ಕೆ ಕಿವಿ ಬೇಕು ಅಂತ ಹೊತ್ಕೊಂಡು ಬರಲಿಲ್ಲ ಇತ್ತು ನೋಡಿದೆವು ಕಂಡಿತು ಕೇಳಿದೆವು ಕೇಳಿತು ಅಷ್ಟೇ ಅದರಿಂದ ನಮಗೆ ಅದರ ಮೇಲೆ ನಿಯಂತ್ರಣವೂ ಇಲ್ಲ ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ಅದನ್ನು ಗುಣಲಿಂಗ ನಮ್ಮ ನಿಮಗೆ ಶಬ್ದವನ್ನು ಕೇಳಿಸುವ ಕಿವಿಯಿಂದ ಶಬ್ದವನ್ನು ಕೇಳಿಸುವ ದೇವತೆ ಯಾರು
ಕಣ್ಣಿನಿಂದ ರೂಪವನ್ನು ಕಾಣಿಸುವ ದೇವತೆ ಯಾರು? ಮೂಗಿನಿಂದ ಗಂಧವನ್ನು ಸವಿಯುವಂತೆ ಮಾಡುವ ದೇವತೆ ಯಾರು? ನಾಲಿಗೆಯಿಂದ ರುಚಿಯನ್ನು ಅನುಭವಿಸಿ ತಿಂಡಿ ತೀರ್ಥಗಳಿಗೋಸ್ಕರ ಜಲ್ಲು ಸುಲಿಸುವಂತೆ ಮಾಡಿದ ಶಕ್ತಿ ಯಾವುದು? ಮುಟ್ಟುವ ಸುಖ, ಸ್ಪರ್ಶ ಸುಖ, ಅದರ ಪರಾಕಾಷ್ಠೆಯೇ ಸ್ತ್ರೀ ಪುರುಷ ಸಮಾಗಮ. ಇದೆಲ್ಲ ಕೊಟ್ಟು ಈ ಅನುಭವ ಗುಣಗಳನ್ನು ನಿಮಗೆ ತಿಳಿಸುವಂಥವ್ರು ಯಾರು? ಅವರನ್ನೇ ದೇವತೆಗಳು ಅಂತೇಳು. ಅದು ಹೋಗಲಿ, ಈ ಎಲ್ಲ ಇಂದ್ರಿಯಗಳಿಗಿಂತಲೂ ಒಳಗೆ ಮನಸ್ಸು ಉಂಟಲ್ಲ, ಅದಿರದೇ ಇದ್ದರೆ ಏನಾಗ್ತಿತ್ತು? ಎಲ್ಲ ಇಂದ್ರಿಯದ್ದು ಮನಸ್ಸಿರದೇ ಇರ್ತಿದ್ರೆ ಆ ಇಂದ್ರಿಯಗಳ ಅನುಭವ ಒಳಕ್ಕೆ ಹೋಗ್ತಾರೆ ಇರಲಿ. ಇದನ್ನು ಒಳಕ್ಕೆ ಆತ್ಮಕ್ಕೆ ಮುಟ್ಟಿಸುವಂಥ ಮನಸ್ಸು, ಮನಸ್ಸಿಗಿಂತಲೂ ಆಳಕ್ಕೆ ಹೋದರೆ ಚಿತ್ತ ಮೆಮೊರಿ ಶೆಲ್. ಇದು ನಮ್ಮ ಇಡೀ ವ್ಯಕ್ತಿತ್ವದ ಬಹಳ ದೊಡ್ಡ ಸಾಧನೆ ಅಂದರೆ ನೆನಪಿನಿಂದ ನಾವು ಬೆಳವಣಿಗೆ. ಅದು ಚಿತ್ತ ದೇವತೆ ಅಂದರೆ ಚತುರ್ಮುಖ ಪ್ರಾಣದೇವರು. ಇವರೆಲ್ಲ ಇರೋದರಿಂದ ಅಲ್ವಾ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕಾರ್ಬಾರ್ ನಡೀತಾ ಇರೋದು. ದೇವಾನಾಂ ಗುಣಲಿಂಗಾನಾಂ, ಅವರ ಭಕ್ತಿ ಬಹಳ ಶ್ರೇಷ್ಠವಾದದ್ದು. ಯಾಕೆ ಅಂದರೆ ಅವರ ನಡತೆ, ಅರಿವು ಮುಖ್ಯ ಅಲ್ಲ, ಅರಿವು ನಮ್ಮ ನಡತೆಯಲ್ಲಿ ಎಷ್ಟು ಅದು ಪ್ರಯೋಗಕ್ಕೆ ಬಂದಿದೆ ಅನ್ನೋದು ಮುಖ್ಯ. ನಾವು ತಿಳ್ಕೊಂಡದ್ದನ್ನು ಎಷ್ಟು ಆಚರಣೆಗೆ ತಂದಿದ್ದೇವೆ. ಅವರು ದೇವತೆಗಳಿಗೆ ಒಂದು ಮಾತು ಹೇಳ್ತಾರೆ, ಅನುಶ್ರವಿಕ ಕರ್ಮಣಾಮ್. ಅನುಶ್ರವ ಅಂದರೆ ವೇದ, ಅದು ಅನುಗಾನವು ಶ್ರವಣ ಮಾತ್ರ. ನೀವು ಶ್ರವಣ ಮಾಡಿದರೆ ಅದರ ಅನುಶ್ರವಣ ನಾನು ಮಾಡಿದೆ, ನನ್ನ ಶ್ರವಣವನ್ನು ನನ್ನ ಶಿಷ್ಯ ಅವನು ಅವನ ಶಿಷ್ಯ ಆದ ನಾನು. ಹೀಗೆ ಹಿಂದಿನವರು ಹೇಳಿದ್ದನ್ನು ಅನುಗುಣವಾಗಿ ಮುಂದೆಲ್ಲರೂ ಕೇಳ್ತಾ ಹೋಗೋದು, ಹೊರತು ಯಾರೂ ಕಂಪೋಸ್ ಮಾಡಿದ್ದಿಲ್ಲ. ಆದ್ದರಿಂದ ಆ ಇಂಟ್ಯೂಷನಲ್ ಫ್ಲ್ಯಾಶ್ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಇಂಟಲೆಕ್ಚುವಲ್ ಕಂಪೋಸಿಷನ್, ಬಟ್ ಇಟ್ ಈಸ್ ಇಂಟ್ಯೂಷನಲ್ ಫ್ಲ್ಯಾಶ್. ಯಾವುದು ಇಂಟ್ಯೂಷನಲ್ ಫ್ಲ್ಯಾಶ್ ಆಗಿ ಅನಾದಿ ಕಾಲದಿಂದ ಹರಿದು ಬಂದಿದೆಯೋ ಅದು ಅನುಶ್ರವ. ಆನುಶ್ರವಿಕ ಅಂದರೆ ವೇದದಲ್ಲಿ ಬಂದ ವೇದೋಕ್ತವಾದ ಕರ್ಮ. ಯಾರ ಜೀವನದಲ್ಲಿ ವೇದೋಕ್ತವಾದ ಅಂದರೆ ಭಗವದ್ಭಕ್ತಿಗೆ ಪೂರಕವಾದ ಕರ್ಮ, ದೇವರಿಗೆ ಕಿವಿ ಕೇಳಿಸೋಲ್ಲ ಅಂತ ಭ್ರಮೆ ಅವರಿಗೆ ಬರೆದುಬಿಟ್ರು ಗಂಟೆ ಎರಡು ಬಂದದ್ದು ದಾಖಲೆ ಆಗಬೇಕಲ್ಲ ದೇವರಿಗೆ. ನಮ್ಮ ಜನರ ಭ್ರಮೆಗಳನ್ನು ಯಾವ ದೇವರಿಗೂ ರಕ್ಷಿಸಬೇಕೋ ಗೊತ್ತಿಲ್ಲ. ಪ್ರಾಯ ದೇವರು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ಭ್ರಮೆಗಳು ತುಂಬಿ ಹೋಗಿದೆ ನಮ್ಮಲ್ಲಿ. ಅನುಶ್ರವಿಕ ಕರ್ಮಣಾಮ್ ಅಂದರೆ ವೇದದಲ್ಲಿ ಹೇಳಿರತಕ್ಕಂಥ ಕರ್ಮಾನುಷ್ಠಾನ ಅಂದರೆ ದೇವತೆಗಳ ನಡೆ, ಅದು ವೇದದಲ್ಲಿ ದಾಖಲಾದದ್ದು. ವೈದಿಕವಾಗಿ ಅವರು ಎಂದೂ ಬದುಕೋದಿಲ್ಲ. ಜ್ಞಾನ ಮತ್ತು ಕರ್ಮದ ಸಮಗ್ರತೆ, ಅದರಿಂದ ಭಕ್ತಿ. ಅಂಥವರ ಸತ್ವ ಏವ ಏಕ ಮನಸ್ಸಃ, ದೇವತೆಗಳ ಮನಸ್ಸು. ದೇವತೆಗಳ ಮನಸ್ಸು ಯಾವುದು? ಸತ್ವ ಏವ. ಸತ್ವಂ ಅಂದರೆ ಗುಣಪೂರ್ಣವಾದ ತತ್ವ ಅಂತ ಅರ್ಥ. ನಿರ್ದುಃಖವಾದ ಗುಣಪೂರ್ಣವಾದ ಸಚ್ಚಿದಾನಂದ ಅಂತ ಹೇಳ್ತೇವೆ. ನಿರ್ದುಃಖವಾದ ಗುಣಪೂರ್ಣವಾದ ಭಗವಂತನಲ್ಲಿಯೇ ಏಕಾಗ್ರವಾದ ಮನಸ್ಸು, ಯಾರ್ದು? ದೇವತೆಗಳದ್ದು. ಸತ್ವ ಏವ ಏಕ ಮನಸ್ಸಃ, ಆ ಮನಸ್ಸಿನ ವೃತ್ತಿ ಸ್ವಾಭಾವಿಕ ಇತಿಹ ಸಹಜವಾದ ಪ್ರವೃತ್ತಿ. ಅದು ಬಲವಂತವಾಗಿ ಭಕ್ತಿ ಮಾಡಬೇಕು. ಇಲ್ಲದಿದ್ದರೆ ನಮಗೆ ಕೆಲವೊಮ್ಮೆ ಏನು ಗೊತ್ತು, ದೇವರನ್ನು ಭಕ್ತಿ ಮಾಡಬೇಕು, ದೇವ್ರ ಪೂಜೆ ಮಾಡಿ, ಇಲ್ಲದೇ ಇದ್ದರೆ ಇಲ್ಲದಿದ್ದ ನರಕಾದ್ಯ ನರಕ ಆಗತ್ತೆ, ಈ ಭಯ. ಹೆದರಿಯ ವೃತ್ತಿ ಅಲ್ಲ, ಸ್ವಾಭಾವಿಕ ಪ್ರವೃತ್ತಿ. ಅವರ ಮನಸ್ಸು ಸಹಜವಾಗಿ ಭಗವಂತನ ಕಡೆಗೆ ಹರಿಯುತ್ತೆ. ಒಂದು, ಎರಡನೇದು ಅನಿಮಿತ್ತ. ಕಾರಣ ಇಲ್ಲ, ಯಾವುದೊಂದು ಸ್ವಾರ್ಥಕ್ಕೋಸ್ಕರ ಅಲ್ಲ. ಸ್ವಾಭಾವಿಕ ಅನಿಮಿತ್ತ ಭಗವತಿ ಭಕ್ತಿ, ಇದು ಭಕ್ತಿ. ಅಂದರೆ ಆ ಡೆಫಿನಿಷನ್ ಎಷ್ಟು ಚೆಂದ ಅಂದರೆ ಅದೊಂದು ಇಷ್ಟು ನಾವು ಎಲ್ಲಿಯೂ ಬೇರೆ ಕಡೆ ಇಷ್ಟು ಡೆಫಿನಿಷನ್ ಸಿಗೋಲ್ಲ. ಬ್ರಹ್ಮಾದಿ ದೇವತೆಗಳ ಸಹಜವಾದ ಮನಸ್ಸಿನ ಪ್ರವೃತ್ತಿ ಎಲ್ಲಿದೆಯೋ ಅಂಥ ಅನಿಮಿತ್ತವಾದ ಭಗವದ್ ವಿಷಯಕವಾದಂಥ ಮನೋವೃತ್ತಿ ಉಂಟಲ್ಲ, ಅದು ಭಕ್ತಿ. ಯಾಕೆ ಅಂದರೆ ಅದು ಶ್ರೇಷ್ಠ ಭಕ್ತಿ. ಯಾಕೆ ಅಂದರೆ ಅನಿಸುತ್ತಾರೆ, ವೃದ್ಧೇ ಭಕ್ತಿ ಸಿದ್ಧೇರ್ ಗರೀಯಸಿ ಅನಿಮಿತ್ತ ಭಗವತಿ ಸಿದ್ಧಿ ಭಕ್ತಿ. ಅದು ನೀವು ಭಕ್ತಿಯಿಂದ ಸಿದ್ಧಿ ಉಂಟಲ್ಲ ಅಂದರೆ ಮೋಕ್ಷ, ಆ ರೀತಿಯ ಭಗವಂತನ ತನ್ಮಯತೆ ಮನಸ್ಸಿನಲ್ಲಿರುವುದುಂಟಲ್ಲ, ಅದು ಮೋಕ್ಷಕ್ಕಿಂತ ಮೇಲೆ ಅಂತಂದ್ಬಿಟ್ಟು. ಸಿದ್ಧೇರ್ ಗರೀಯಸಿ, ಅದು ಸಿದ್ಧಿಯನ್ನು ಪಡೆದವರು ಮೋಕ್ಷಕ್ಕೆ ಹೋದವರಿಗಿಂತ ಇವರ ಮೇಲೆ. ಯಾಕೆಂದರೆ ಈ ಮನುಷ್ಯರು ಮೋಕ್ಷಕ್ಕೆ ಹೋಗ್ತಾರೆ, ಆದರೆ ಮನುಷ್ಯರು ಮೋಕ್ಷಕ್ಕೆ ಹೋಗಿ ಅಲ್ಲಿ ಮೋಕ್ಷದಲ್ಲಿ ಒಂದು ಸ್ಥಿತಿ ಇದೆ, ಅದಕ್ಕಿಂತ ಮೇಲೆ ಸ್ಥಿತಿ ಅಲ್ವ ಬ್ರಹ್ಮಾದಿ ದೇವತೆಗಳದ್ದು. ಅಂದರೆ ನಮ್ಮ ಒಂದು ಅಲ್ಪರು
ಅಲ್ಪತೃಪ್ತಿಯಿಂದ ಪಡೆಯುವ ಮೋಕ್ಷಕ್ಕಿಂತಲೂ ಪೂರ್ಣ ಸಾಧನೆಯಿಂದ ಪಡೆಯತಕ್ಕಂಥ ಮೋಕ್ಷ. ಆ ಪೂರ್ಣ ಸಾಧನೆಯ ಸ್ಥಿತಿಯೇ ಅಲ್ಪತೃಪ್ತಿಯಿಂದ ಪಡೆಯುವ ಮೋಕ್ಷಕ್ಕಿಂತಲೂ ಮೇಲು. ಸಿದ್ಧೇರ್ ಗರಿಯಸಿ, ಯಾಕೆ ಜರಯತ್ಯಾಶು ಯಾ ಕೋಶಂ ನಿಗಿರ್ಣ ನಿಮಯಾನವ. ಜರಯತ್ಯಾಶು ಯಾ ಕೋಶಂ, ಕೋಶ ಅಂದರೆ ಇದೆ ಶರೀರ, ಆಶು ಕೋಶಂ ಜರಯತಿ. ಅಂಥ ಭಕ್ತಿ ಮುಂದೆ ಎಂದೂ ಮತ್ತೆ ಈ ಶರೀರದ ಬಂಧನದೊಳಗೆ ಸಿಕ್ಕಿ ಹಾಕದಂತೆ ರಕ್ಷಣೆ ಮಾಡುತ್ತೆ. ಹೇಗೆ ಅಂದರೆ ನಿಗಿರ್ಣ ಯೋಜನರ ನಿಗಿರ್ಣಂ ಅನಲೋಯಥ. ಉಂಡದ್ದನ್ನು ನಿಗಿರ್ಣ ಅಂದರೆ ಒಳಗೆ ತಿಂದದ್ದನ್ನು, ತಿಂದದ್ದನ್ನು ಹೇಗೆ ಒಳಗೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ವೈಶ್ವಾನರ ನೋಡಿ, ರಾತ್ರಿ ಪುಷ್ಕರ ತಿಂದು ಮಲಗಿದರೆ ಬೆಳಗಾತಾಸು ಶುರುವಾಗುತ್ತೆ. ತಿಂದದ್ದನ್ನು ಬೆಳಗಿನ ತನಕ ಅಂತಲ್ಲ, ಒಟ್ಟಿಗೆ ನಾವು ತಿಂದದ್ದನ್ನು ಒಳಗಿರ್ತಕ್ಕಂಥ ಜಾಠರ ಅಗ್ನಿ ಹೇಗೆ ಅದನ್ನು ತಕ್ಷಣ ಕರಗಿಸಿಬಿಡುತ್ತೆ. ಆ ರೀತಿ ಬೆಂಕಿಯಂತೆ ಈ ಭಕ್ತಿ ಅನ್ನೋದು ಒಂದು ಬೆಂಕಿ, ಅದು ನೀವು ಏನು ಕೊಟ್ಟರೂ ಅನಪೇಕ್ಷಿತವಾದನ್ನು ಸುಟ್ಟು ಬಿಡುತ್ತೆ. ಜ್ಞಾನಾಗ್ನಿಯಿಂದ ಇದು ಭಕ್ತಿ ಅನ್ನುವ ಅಗ್ನಿ. ನಿಗಿರ್ಣ ಅನಲೋ ಯಥಾ, ಇನ್ನೊಂದು ರೀತಿಯಲ್ಲೂ ಅದಕ್ಕೆ ಅರ್ಥ ಬರೀತಾರೆ. ನಿಗಿರ್ಣ ಅಂದರೆ ಬೆಂಕಿಗೆ ಒಡ್ಡಿದ ಕಟ್ಟಿಗೆ, ಅದನ್ನು ಹೇಗೆ ಬೆಂಕಿ ಸುಟ್ಟು ಬಿಡುತ್ತೋ ಹಾಗೆ ಅದು ಏನು ಮಾಡಿದ್ರು ಒಟ್ಟಿಗೆ ಬೆಂಕಿಗೆ ಸಿಕ್ಕ ಕಾಷ್ಟ. ಆಹಾ, ನಿಗಿರ್ಣ ಮೊದಲೋ ಯಥಾ ಅಂತ ಆಯಿತು. ನಮಗೆ ಈಗ ಭಕ್ತಿಯ ಬಗ್ಗೆ ಏನು ಅಂತ ಅನ್ನೋದೊಂದು ಒಂದು ಡೆಫಿನೇಷನ್. ಮೊಟ್ಟ ಮೊದಲು ನಮಗೆ ಸಾಂಖ್ಯಶಾಸ್ತ್ರ ಹೇಳುವಂಥದ್ದು ಭಕ್ತಿ ಅದು ಎಂಥದ್ದು ಅಂದರೆ, ನಮ್ಮ ಭಕ್ತಿಗೆ ಮಾಡೆಲ್ ಯಾವುದಾಗಬೇಕು ಅಂದರೆ ದೇವತೆಗಳ ಭಕ್ತಿ. ಅದು ಏನು ಮಾಡೆಲ್ ಆಗಲಿಕ್ಕೆ ನಾವು ಅನುಸರಿಸಬೇಕಾದ ಅಂಶ ಏನು? ಒಂದು ಅನಿಮಿತ್ತವಾಗಿರಬೇಕು, ಒಂದು ಸ್ವಾಭಾವಿಕವಾಗಿರಬೇಕು, ಸಹಜವಾಗಿ ಭಕ್ತಿ ಇರಬೇಕು. ಅದು ಬಲವಂತದಿಂದ ಯಾರದ್ದೋ ಒತ್ತಡಕ್ಕೆ ಅಥವಾ ಭಯದಿಂದ ಬಂದ ಭಕ್ತಿ ಅಲ್ಲ. ಮತ್ತು ಏನು ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಫಲಾಪೇಕ್ಷೆಯಿಂದ ಬಂದದ್ದು ಅಲ್ಲ, ಅಂಥ ಸಹಜ ಭಕ್ತಿಯೇ ಭಕ್ತಿ.